ನೀವು ನಂಬ್ತೀರಾ ಪವಿತ್ರ ಗೌಡ ಮತ್ತು ದರ್ಶನ್ ಒಂದೇ ತರದ ನಂಬರ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ರು? ಪೂರ್ತಿ ನಂಬರ್ ನಾ ಹೇಳಕ್ ಹೋಗಲ್ಲ. ಪವಿತ್ರನ ಕೊನೆಯ ಫೋನ್ ನಂಬರ್ 999, ದರ್ಶನ್ ಅವರ ಕೊನೆಯ ನಂಬರ್ 999. ಸೊ ಇಷ್ಟರ ಮಟ್ಟಿಗೆ ಇವರು ಹೊಂದಾಣಿಕೆಯಲ್ಲಿ ಇದ್ರು. ಆದ್ರೆ ಪವಿತ್ರ ಗೌಡ ಅಸಲಿ ಮುಖವನ್ನ ದರ್ಶನ್ ಪತ್ನಿ ಬಯಲ್ ಮಾಡಿದ್ದಾರೆ. ಯಾವ ತರ ಬಯಲ್ ಮಾಡಿದ್ದಾರೆ? ನಿಜವಾಗ್ಲೂ ಕೂಡ ಇದು ಬೆಚ್ಚಿ ಬೀಳ್ಸುತ್ತೆ. ವಿಜಯಲಕ್ಷ್ಮಿ ಕೊಟ್ಟಂತ ಒಂದು ಹೇಳಿಕೆ ಸ್ಫೋಟಕ ಹೇಳಿಕೆ ಆಗ್ತಾ ಇದೆ. ದರ್ಶನ್ಗೆ ಹನಿ ಟ್ರ್ಯಾಪ್ನ ಗಾಳ ಹಾಕಿದ್ರ ಪವಿತ್ರ ಗೌಡ ಅಲಿಯಾಸ್ ಸ್ಮಿತಾ ಗೌಡ. ಪವಿತ್ರ ಗೌಡ ಅಲಿಯಾಸ್ ಸ್ಮಿತಾ ಗೌಡ ದರ್ಶನ್ಗೆ ಹನಿ ಟ್ರ್ಯಾಪ್ ಗಾಳವನ್ನ ಹಾಕಿದ್ರ ಅನ್ನೋ ಅನುಮಾನ ಇದನ್ನ ನಾವು ಹೇಳ್ತಾ ಇಲ್ಲ, ವಿಜಯಲಕ್ಷ್ಮಿ ಕೊಟ್ಟಂತ ಸ್ಟೇಟ್ಮೆಂಟ್ ಆ ಆಂಗಲ್ ನಲ್ಲಿ ಇದೆ. ನಟ ದರ್ಶನ್ಗೆ ಬೆದರಿಕೆಯನ್ನ ಹಾಕಿದ್ರ ಪವಿತ್ರ ಗೌಡ, ಖಾಸಗಿ ವಿಡಿಯೋ ಫೋಟೋ ತೋರಿಸಿ ದಾಸನಿಗೆ ಬೆದರಿಸಿದ್ರಂತೆ ಪವಿತ್ರ. ಅವರು ಬಹಳ ಆಪ್ತವಾಗಿದ್ದಾಗ ಒಂದಷ್ಟು ಫೋಟೋಸ್ಗಳನ್ನ ಒಂದಷ್ಟು ವಿಡಿಯೋಗಳನ್ನು ತೆಗೆದುಕೊಂಡಿದ್ರು. ಆ ಫೋಟೋ ಮತ್ತು ಆ ವಿಡಿಯೋಗಳನ್ನ ತೋರಿಸಿ ದಾಸನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ ಪವಿತ್ರ ಗೌಡ. ತನ್ನ ತಾಯಿ ಮನೆಯಲ್ಲಿ ಖಾಸಗಿ ಫೋಟೋ ವಿಡಿಯೋವನ್ನ ಇಟ್ಟಿದ್ರು ಪವಿತ್ರ ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ಹೇಳ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿಯ ಕೊಲೆಯ ಪ್ರಕರಣದ ತನಿಖೆ ಇದು. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಏನೇನ್ ನಾಟಕ ಮಾಡಿದ್ದಾರೆ, ಏನೇನ್ ಡ್ರಾಮಾ ಮಾಡಿದ್ದಾರೆ ದರ್ಶನ್ ಅನ್ನ ಒಲಿಸಿಕೊಳ್ಳೋದಕ್ಕೆ ಅಂತ ವಿಜಯಲಕ್ಷ್ಮಿ ಸ್ಟೇಟ್ಮೆಂಟ್ ಇದು. ಹನಿ ಟ್ರ್ಯಾಪ್ ತರ ಮಾಡಲಾಗಿದೆ. ಬಾಸ್ ಅನ್ನ ಕೆಡ್ಡಾಕೆ ಕೆಳಕೊಳ್ಳೋದಕ್ಕೆ, ಬಾಸ್ ತನ್ನ ಜೊತೆಲೇ ಇರಬೇಕು ಅನ್ನೋದಕ್ಕೆ, ನಿಮ್ಮ ಬಾಸ್ ಪವಿತ್ರನ ಜೊತೆಗೆ ಇರಬೇಕು ಅನ್ನೋ ಕಾರಣಕ್ಕೆ, ಈ ರಿಲೇಶನ್ಶಿಪ್ ಹಾಗೇ ಮೇಂಟೈನ್ ಆಗಬೇಕು ಅನ್ನೋ ಕಾರಣಕ್ಕೆ ಈಕೆ ಟ್ರ್ಯಾಪ್ ಮಾಡಿದ್ಲಂತೆ ದರ್ಶನ್ ಅನ್ನ. ಹನಿ ಟ್ರ್ಯಾಪ್ ಅಂತೀವಿ ಗೊತ್ತಲ್ಲ ನಿಮಗೆ, ಆ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರ ಹಾಕಿದ್ರೆ ಡಿ ಬಾಸು. ಇದನ್ನು ವಿಜಯಲಕ್ಷ್ಮಿ ಅವರು ತಮ್ಮ ಸ್ಟೇಟ್ಮೆಂಟಲ್ಲಿ ಹೇಳ್ಕೊಂಡಿದ್ದಾರೆ. ಹಾರ್ಡ್ ಡಿಸ್ಕ್ ಇಟ್ಟು ಮಾಧ್ಯಮಗಳಿಗೆ ನೀಡೋದಾಗಿ ಪವಿತ್ರ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ನನ್ನ ಹತ್ರ ಎಲ್ಲ ಇದೆ, ನಂಗೇನಾದರೂ ಕೈ ಕೊಟ್ಟರೆ, ನನ್ನ ಜೊತೆಗಿಲ್ಲ ಅಂತ ಅಂದರೆ ನಾನು ಎಲ್ಲಾನು ಮಾಧ್ಯಮಗಳಿಗೆ ಕೊಡ್ತೀನಿ ಅಂತ ಪವಿತ್ರ ಗೌಡ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಭಯಾನಕ ವಿಚಾರ. ಎಲ್ಲರಿಗೂ ಇತ್ತಲ್ವ ಪ್ರಶ್ನೆ, ಅವಳು ಯಾರೋ ಆಪ್ತೆ ಅಂತೆ, ಸ್ನೇಹಿತೆ ಅಂತೆ, ಅವಳಿಗೋಸ್ಕರ ಕೊಲೆ ಮಾಡಬೇಕಿತ್ತ? ಯಾಕೆ ಕೊಲೆ ಮಾಡೋಕ್ಕೆ ಹೋದರು? ನಮ್ಮ ಬಾಸ್ ಹಂಗೆಲ್ಲ ಮಾಡಬಾರ್ದಿತ್ತು ಅಂತ ಈಗ ಉತ್ತರ ಸಿಕ್ಕಿದೆ ತುಂಬ ಜನಕ್ಕೆ ಅಂತ ನಾನು ಭಾವಿಸ್ತೇನೆ.